ಕೋವಿಡ್ ನಾಲ್ಕನೇ ಅಲೆಯ ಭೀತಿ ನಿಧಾನಕ್ಕೆ ಆರಂಭವಾಗಿದೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಮತ್ತೊಮ್ಮೆ ನೈಟ್ ಕರ್ಫ್ಯೂ ವೀಕೆಂಡ್ ಕರ್ಫ್ಯೂ ಅಂತ ನಿಯಂತ್ರಣಕ್ಕೆ ಸಿದ್ಧವಿದೆ ಮೊದಲ ಹಂತದಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ಮಾಸ್ಕ್ ಕಡ್ಡಾಯಗೊಳಿಸಲಾಗಿದೆ ಆದರೆ ಮುಂದಿನ ಬೆಳವಣಿಗೆಗಳೆಲ್ಲ ಜನರ ಕೈಯಲ್ಲೇ ಇದೆ ಮುಂಬೈ ದೆಹಲಿ ಸಹಿತ ಹಲವು ಮಹಾನಗರಗಳಲ್ಲಿ ಈಗಾಗಲೇ ಕೋವಿಡ್ ಪ್ರಕರಣ ಪೀಕ್ ಹಂತಕ್ಕೆ ತಲುಪ್ತಾ ಇದೆ ಪ್ರತಿನಿತ್ಯವೂ ಸಾವಿರಾರು ಪ್ರಕರಣಗಳು ಕಾಣಿಸ್ಕೊಳ್ತಾ ಇದೆ ಚಿತ್ರ ನಟರು ರಾಜಕಾರಣಿಗಳಿಗೆ ಈಗಾಗಲೇ ಕೋವಿಡ್ ಸೋಂಕಾಗ್ತಿರೋದು ಜನರ ಗಮನವನ್ನ ಸಹಜವಾಗಿಯೇ ಕೋವಿಡ್ ಭೀತಿಯತ್ತ ಸೆಳೀತಾ ಇದೆ ಕರ್ನಾಟಕದಲ್ಲೂ ಸಹ ಸ್ವತಃ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರೇ ಕೋವಿಡ್ ಸೋಂಕಿತರಾಗಿ ಈಗ ಗುಣಮುಖರಾಗಿದ್ದಾರೆ ಈ ಮಧ್ಯೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕರ್ನಾಟಕದಲ್ಲಿ ಸದ್ಯ ನಾಲ್ಕನೇ ಅಲೆಯ ಭೀತಿ ಇಲ್ಲ ಜನರು ಆತಂಕ ಪಡೋ ಅಗತ್ಯ ಇಲ್ಲ ಅಂತ ಸ್ವಲ್ಪ ಮಟ್ಟಿನ ಭರವಸೆಯನ್ನ ಮೂಡಿಸಿದ್ರು ಹೆಚ್ಚು ಕಡಿಮೆ ಮೊದಲ ಮೂರು ಅಲೆಗಳ ಆರಂಭಕ್ಕೂ ಮುನ್ನ ಸರ್ಕಾರ ಇದೇ ರೀತಿ ಹೇಳಿತ್ತು ಯಾವುದನ್ನು ಸ್ಪಷ್ಟವಾಗಿ ಹೀಗೆ ಅಂತ ಹೇಳೋದು ಬಹಳನೇ ಕಷ್ಟ ಇದೆ ಇದರ ನಡುವೆನೇ ನಾಲ್ಕನೇ ಅಲೆಗೆ ತೆರೆಮರೆಯ ಸಿದ್ಧತೆಗಳು ಕೂಡ ಆರಂಭವಾದಂತೆ ಕಾಣಿಸ್ತಾ ಇದೆ ಈ ಹಿಂದಿನ ಮೂರು ಅಲೆಗಳನ್ನು ಗಮನಿಸಿದ್ರೆ ಸರ್ಕಾರ ಮೊದಲು ಮಾಸ್ಕ್ ಕಡ್ಡಾಯ ಮಾಡುತ್ತೆ ಬಳಿಕ ಮಾಸ್ಕ್ ಹಾಕದವ್ರಿಗೆ ದಂಡ ವಿಧಿಸುವ ಪ್ರಯೋಗವನ್ನು ಮಾಡುತ್ತೆ ಆ ಬಳಿಕ ರಾತ್ರಿ ಕರ್ಫ್ಯೂ ನಂತರ ವೀಕೆಂಡ್ ಕರ್ಫ್ಯೂ ಹೀಗೆ ಕೊನೆಗೆ ಕಂಪ್ಲೀಟ್ ಲಾಕ್ಡೌನ್ ಚಿಂತನೆಯನ್ನು ಮಾಡುತ್ತೆ ಈಗ ನಾಲ್ಕನೇ ಅಲೆಯ ಆರಂಭದ ಸಿದ್ಧತೆಯಂತೆ ಕಾಣಿಸ್ತಿರುವ ಈ ಹೊತ್ತಿನಲ್ಲಿ ಬರೀ ರಾಜಧಾನಿಯಲ್ಲಿ ಮಾತ್ರ ಮಾಸ್ಕ್ ಕಡ್ಡಾಯ ಅನ್ನೋ ಘೋಷಣೆ ಸಹಜವಾಗಿಯೇ ಗಮನ ಸೆಳೀತಾ ಇದೆ ರಸ್ತೆಗಳು ತುಂಬಿಕೊಂಡಿರುವಂತ ಈ ಸಮಯದಲ್ಲಿ ಹೊರಗೆ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳೋದು ಸಾರ್ವಜನಿಕ ಸಾರಿಗೆಗಳನ್ನು ಬಳಸುವಾಗ ಸೂಕ್ತ ಮುಂಜಾಗ್ರತಾ ಕ್ರಮಗಳು ತೆಗೆದುಕೊಳ್ಳೋದು ಅಗತ್ಯ ಅನ್ನೋದು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿರುವಂತಹ ವಿಚಾರ ಕೊರೋನಾ ವಿಚಾರದಲ್ಲಿ ಇಡೀ ಜಗತ್ತಿನಲ್ಲಿ ಔಷಧಿಗಳ ಬಳಕೆಗಿಂತ ಹೆಚ್ಚು ಒತ್ತು ನೀಡೋದು ಶುಚಿತ್ವಕ್ಕೆ ಕೈ ತೊಳೆಯೋದು ಸಾಮಾಜಿಕ ಅಂತರ ಕಾಪಾಡಿಕೊಳ್ಳೋದು ರೋಗ ಹರಡದಂತೆ ತಡೆಯಲು ಸಹಕಾರಿಯಾಗುತ್ತೆ ಅದೇ ಮಾದರಿ ಈಗ್ಲೂ ಜಾರಿಯಲ್ಲಿದ್ದರೆ ಮಾತ್ರವೇ ಕೊರೋನಾ ನಾಲ್ಕನೇ ಅಲೆಯನ್ನ ತಡೆಯಲು ಸಾಧ್ಯ ಅಂತ ತಜ್ಞರು ಹೇಳ್ತಿದ್ದಾರೆ ಆರೋಗ್ಯ ಇಲಾಖೆ ಬಿಡುಗಡೆ ಮಾಡಿರುವಂತಹ ಜೂನ್ ಏಳರ ಮಾಹಿತಿ ಪ್ರಕಾರ ಕರ್ನಾಟಕದಲ್ಲಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಮುನ್ನೂರ ನಲವತ್ತೆಂಟು ಹೊಸ ಪ್ರಕರಣಗಳು ಬಂದಿದೆ ರಾಜ್ಯದಲ್ಲಿ ಒಟ್ಟಾರೆ ಎರಡು ಸಾವಿರದ ನಾನ್ನೂರ ಎಪ್ಪತ್ತೆಂಟು ಸಕ್ರಿಯ ಕೋವಿಡ್ ಪ್ರಕರಣಗಳು ಇದೆ ಒಂದು ದಿನಕ್ಕೆ ಹದಿನಾರು ಸಾವಿರದ ನಾನ್ನೂರ ಎಪ್ಪತ್ನಾಲ್ಕು ಕೋವಿಡ್ ತಪಾಸಣೆಗಳು ನಡೀತಾ ಇದ್ದು ಇದರಲ್ಲಿ ಪಾಸಿಟಿವಿಟಿ ಪ್ರಮಾಣ ಎರಡು ಪರ್ಸೆಂಟ್ಗಿಂತ ಸ್ವಲ್ಪ ಜಾಸ್ತಿ ಇದೆ